ಭೀಕರ ಬರಗಾಲ ಹಿನ್ನೆಲೆ ಬೆಳೆ ಉಳಿಸಿಕೊಳ್ಳಲು ರೈತನ ಪರದಾಟ ಟ್ಯಾಂಕರ್ ಮೂಲಕ ಬೆಳೆಗಳಿಗೆ ನೀರು ಉಣಿಸಿ ಬೆಳೆಯನ್ನು ಉಳಿಸಿಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾನೆ ಗದಗ ಜಿಲ್ಲೆ ರೋಣಪಟ್ಟಣದ ರೈತ ಗುರಪ್ಪ ಇನ್ನು ಟ್ಯಾಂಕರ್ ಮೊರೆ ಹೋಗಿದ್ದಾನೆ ತಂದೆಯ ಕಾರ್ಯಕ್ಕೆ ಸಾಥ್ ನೀಡಿರೋದಲ್ಲಿ ನಾಲ್ಕು ಎಕರೆ ಜಮೀನಿನಲ್ಲಿ ಬೆಳೆದಂಥ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದಾನೆ ಈರುಳ್ಳಿ ಕೆಂಪು ಮೆಣಸಿನಕಾಯಿ ಹಾಗೆ ಈ ಬೆಳೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇರೋದು ಮಳೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಮಳೆ ಬರೆದಂತಹ ಕಾರಣ ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗೋಗ್ತಾ ಇದೆ ರೈತ ತಲೆ ಮೇಲೆ ಕೈ ಹೊತ್ತು ಕೂರ್ತಾ ಇದ್ದಾನೆ ಸರಿಯಾದಂಥ ಸಮಯಕ್ಕೆ ಮಳೆ ಆಗಿಲ್ಲ ಅಂದರೆ ಬೆಳೆದಂಥ ಬೆಳೆಯೂ ಕೂಡ ಹಾಳಾಗೋಗ್ತಾ ಇದೆ ಕೈಗೆ ಬಂತು ತು ಬಾಯಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಬೆಳೆದಂಥ ಬೆಳೆಯನ್ನು ಉಳಿಸ್ಕೊಳ್ಬೇಕು ಹಾಗಾಗಿ ರೈತ ಹರಸಾಹಸ ಪಡ್ತಾ ಇರೋದು ಪ್ರತಿನಿತ್ಯ ಮೂವತ್ತರಿಂದ ನಲವತ್ತು ಟ್ಯಾಂಕರ್ಗಳ ಮೂಲಕ ಬೆಳೆಗೆ ನೀರನ್ನು ಹರಿಸಬೇಕಾಗಿದೆ ಪ್ರತಿನಿತ್ಯ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರಂತೆ ರೈತ ಸರಿಯಾದಂಥ ಸಮಯಕ್ಕೆ ಮಳೆಯಾಗಿದ್ದರೆ ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ ಅಂತ ರೈತ ಹೇಳ್ತಾ ಇರೋದು ಸಾಲ ಸೋಲ ಮಾಡಿ ಬೆಳೆನ ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಿದ್ದಾರೆ ಬಿತ್ತನೆ ವೇಳೆ ಒಳ್ಳೆ ಮಳೆಯಾಗಿದ್ದರಿಂದ ಮಳೆಯಾಗಿದ್ದರೆ ಬಿತ್ತನೆಯನ್ನು ಮಾಡ್ಬೋದಿತ್ತು ಅದು ಇದೀಗ ಮಳೆ ಬಾರದೆ ಕಂಗಾಲಾಗಿದ್ದಾನೆ ಈಗಾಗಲೇ ಪ್ರತಿ ಎಕರೆಗೆ ಬೀಜ ಗೊಬ್ಬರಕ್ಕೆ ಅಂತಲೇ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದಾರೆ ಈಗ ಮಳೆಯಾಗದೆ ರೈತ ಕಂಗಾಲಾಗಿರೋದು ಬೆಳೆದಂತಹ ಬೆಳೆಯನ್ನಾದರೂ ಉಳಿಸ್ಕೊಳ್ಬೇಕು ಅಂತ ಮತ್ತೆ ಮತ್ತೆ ಅದೇ ಸಾಲ ಪ್ರತಿ ದಿವಸ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟ್ಯಾಂಕರ್ ಮೂಲಕ ಈಗ ನೀರು ವ್ಯವಸ್ಥೆಯನ್ನು ಮಾಡಲಾಗಿದೆ ಒಂದು ಎರಡು ಎಕರೆ ಮೆಸಿನ್ ಇದೆ ಇನ್ನು ಏನು ಮಾಡಕತ್ತೀರಿ ಈಗ ಈಗ ಅದಕ್ಕೆ ಈಗ ಇಷ್ಟು ಮಳೆ ಸಂಪೂರ್ಣ ಮಳೆ ಆಗಲಿಲ್ಲ ಬಿತ್ತಕ್ಕೆ ಅನುಕೂಲ ಮಾಡ್ತ ಆದ್ರೆ ಹೊಳ್ಳಿ ಏನು ಇಳಿತನಾದರೂ ಮಳಿ ಸಾಧ್ಯ ನಾಲ್ಕು ಎಕರೆ ಇದೆ ನಾಲ್ಕು ಎಕರೆಕ ನಾವು ಒಂದು ಎಕರೆ ಉಳ್ಳಾಗಡ್ಡೆ ಹಾಕಿದ್ವಿ ಮೂರು ಎಕರೆ ಬರೀ ಮೆಣಸಿನ ಗಿಡ ಹಾಕಿವಿ ಮುಂಗಾರು ಟೈಮ್ನೊಳಗೆ ಸ್ವಲ್ಪ ಮಳೆ ಒಂದು ಅಪೂರ್ಣವಾಗಿ ಆಯ್ತು ಬಿತ್ತು ಪೂರ್ತಕ ಏನಾಯ್ತಲ್ಲ ಮಳೆ ಆಯ್ತು ಆ ಒಂದು ಆಸೆ ಇಟ್ಕೊಂಡು ಮುಂದೆ ಮಳೆಗಾಲ ಇದೆ ಅಂತ ಕಟ್ಟು ಅನ್ಕೊಂಡು ನಾವು ಇದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ನಾವು ಹಾಕಿದ್ವಿ ಮ ಮುಂಗಾರು ಮಳೆ ಸರಿಯಾಗಿ ಆಗ್ಲಾರ್ದಕ್ಕೆ ಹೆಸರು ಪೀಕ್ ಅದನ್ನು ಬಿತ್ತಿದ್ವಿ ಬಿತ್ಕಾಟ ಹೋಗಿದ್ವಿ ಅದು ಏನೂ ನಮ್ಗೆ ಉತ್ಪನ್ನ ಬರಲಿಲ್ಲ ಅದರ ನಂತರ ಹೊಳೆ ವಾಪಸ್ ತೊಗರಿ ಹಾಕಿದ್ವಿ ಅದು ಯಾವುದೇ ರೀತಿ ನಮ್ಗೆ ಉತ್ಪನ್ನ ಬರಲಿಲ್ಲ ಈಗ ಇರೋದಪ್ಪ ಅಂತಂದ್ರೆ ಇದೊಂದು ನಾಲ್ಕು ಎಕರೆ ಮೆಣಸಿನ ಗಿಡ ಅಷ್ಟೇ ಐತಿ ಈ ನಾಲ್ಕು ಎಕರೆ ಮೆಣಸಿನ ಗಿಡಕ್ಕೆ ಬಿತ್ತಬೇಕಾದ್ರೆ ಮೊದಲು ಉಳುಮೆ ಮಾಡಬೇಕಾದ್ರೆ ಎಕರೆಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕಾಟ ನಾವು ಈ ನಾಲ್ಕು ಎಕರೆ ಇದು ಮಾಡಿದ್ವಿ ಆ ಟೈಮ್ನೊಳಗೆ ಒಂದು ಲಕ್ಷ ಚ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಿತ್ತು ಅದರ ನಂತರ ಹೊಳ್ಳಿ ವಾಪಸ್ ಈಗ ಬೆಳಿ ಎಲ್ಲ ಇಷ್ಟು ಚೆನ್ನಾಗಿ ಬೆಳೆದು ಬಂದೈತಿ ಈ ಬೆಳೆದು ಬಂದೈತಪ್ಪ ಅಂತಂದ್ರೆ ಇದು ಮುಂದೆ ನಮ್ಮ ಕೈಗೆ ಇದು ಯಾವುದೇ ರೀತಿ ಉತ್ಪನ್ನ ಬರುತ್ತೆ ಅನ್ನುವಂಥದ್ದು ನಂಬಿಕೆ ಯಾವುದೇ ರೀತಿ ಇಲ್ಲ ಯಾಕಪ್ಪ ಅಂತಂದ್ರೆ